ಸಂಗೀತ ಕುಟುಂಬದ ಎಂಟ್ರಿಗೆ ಅವಿತು ಕುಳಿತ ವಿನಯ್ ಅಂಡ್ ತುಕಾಲಿ. ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ದೊಡ್ಡ ಮನೆಯ ಆಟಕ್ಕೆ ತೆರೆ ಬೀಳಲು ಕೆಲವೇ ಕೆಲವು ದಿನ ಬಾಕಿ ಇದೆ. ಹೀಗಿರುವಾಗ ಮನೆಗೆ ಕುಟುಂಬಸ್ಥರ ಆಗಮನವಾಗ್ತಿದೆ. ಅದರಂತೆಯೇ ಸಂಗೀತ ಫ್ಯಾಮಿಲಿ ಎಂಟ್ರಿ ಕೊಡ್ತಿದ್ದಂತೆ ವಿನಯ್ ಅಂಡ್ ತುಕಾಲಿ ಎದುರು ಬರಲಾರದೆ ಅವಿತು ಕುಳಿತುಕೊಂಡಿದ್ದಾರೆ. ಸಂಗೀತ ಅವರ ತಂದೆ ಶಿವಕುಮಾರ್, ತಾಯಿ ಭವಾನಿ, ಅತ್ತಿಗೆ ಸುಚಿತ್ರ, ಅಣ್ಣ ಕೂಡ ದೊಡ್ಡ ಮನೆಗೆ ಬಂದಿದ್ದಾರೆ. ಇಲ್ಲಿಯವರೆಗೂ ಪ್ರತಿ ಸ್ಪರ್ಧಿ ಮನೆಯಿಂದ ಒಬ್ಬರು ಇಬ್ಬರು ಬಂದಿದ್ರು. ಸಂಗೀತ ಮನೆಯಿಂದ ನಾಲ್ವರು ಬಂದಿದ್ದು ವಿಶೇಷವಾಗಿತ್ತು. ಮೊದಲು ಎಂಟ್ರಿ ಕೊಟ್ಟ ಅತ್ತಿಗೆ ಸುಚಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿಸಿದ್ದಾರೆ. ನಾನು ಏನೇ ಮಾಡಿದ್ರೂ ಎಲ್ಲರೂ ವಿರೋಧಿಸ್ತಾರೆ, ನನಗೆ ಇದೇ ವಿಷಯಕ್ಕೆ ಬೇಸರ ಆಗ್ತಾ ಇದೆ, ಅಳ್ತೀನಿ ಅಷ್ಟೇ, ನಾನು ಕನ್ನಿಂಗ್ ನೆಗೆಟಿವ್ ಅವಕಾಶವಾದಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾನು ನೆಗೆಟಿವ್ ಆಗಿ ಕಾಣ್ತಿದ್ದೀನಾ? ನಾನು ಯಾರದ್ದಾರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತೀನಾ? ದಾರಿ ತಪ್ಪಿದ್ನಾ? ಏನಾದರೂ ಮಾಡಿದ್ನಾ? ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ನಮ್ರತಾಗೆ ಎಲ್ಲರೂ ಮತ ಹಾಕಿದ್ರು, ನಾನು ಆ ಜಾಗದಲ್ಲಿದ್ದಿದ್ರೆ ಯಾರೂ ಮತ ಹಾಕ್ತಿರ್ಲಿಲ್ಲ. ನಮ್ರತಾಳನ್ನು ಎಲ್ಲರೂ ಇಷ್ಟಪಡ್ತಾ ಇರುವ ಹಾಗೆ ನನ್ನನ್ನು ಯಾಕೆ ಇಷ್ಟಪಡಲ್ಲ? ನನಗೆ ಪ್ರತಿ ಸಲ ಕಳಪೆಯನ್ನು ಕೊಡ್ತಾರೆ, ನನಗೆ ಉತ್ತಮ ಸಿಗಲ್ಲ. ನಾನು ಕಳೆದ ಬಾರಿ ಚೆನ್ನಾಗಿ ಆಡಿದ್ರು, ಕಳಪೆ ಕೊಟ್ಟರು, ಮುಂದಿನ ವಾರವೂ ಕೂಡ ಅದೇ ಕತೆ ಆಗುತ್ತೆ ಅಂಥೇಳಿ ಸಂಗೀತ ಅವರು ಬೇಸರ ಹೊರಹಾಕಿದ್ದಾರೆ. ಸಂಗೀತ ಕೇಳಿದ ಪ್ರಶ್ನೆಗೆ ಅವರ ಅತ್ತಿಗೆ ಸುಚಿತ್ರ, ನೀನು ತುಂಬ ಸ್ಟ್ರಾಂಗ್ ಸ್ಪರ್ಧಿ, ನಿನ್ನಿಂದ ನಾನು ಸ್ಫೂರ್ತಿ ಪಡೆದುಕೊಳ್ತೀನಿ, ನೀನು ನೆಗೆಟಿವ್ ಆಗಿ ಖಂಡಿತ ಕಾಣಿಸ್ತಿಲ್ಲ, ನಿನ್ನ ಹಾರ್ಟ್ ಜೊತೆಗೆ ನಮ್ಮ ಹಾರ್ಟ್ ಕನೆಕ್ಟ್ ಆಗಿದೆ, ನೀನು ಅತ್ರೆ ನಮಗೆಲ್ಲ ಬೇಸರ ಆಗುತ್ತೆ, ನೀನು ಮಾಡ್ತಿರೋದು ನೆಗೆಟಿವ್ ಆಗ್ತಿಲ್ಲ, ನೀನು ನಿನ್ನ ಆಟವನ್ನು ಆಡ್ತಿದೀಯ, ನಿನ್ನನ್ನು ಯಾರೇ ವಿರೋಧಿಸಲಿ, ಏನೇ ಆಗಲಿ, ಎಷ್ಟೇ ಕಳಪೆ ಬರಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡ, ನೀನು ಪ್ರತಿ ವಾರ ಕಳಪೆಯನ್ನು ತೆಗೆದುಕೊಂಡ್ರೂ ಪರವಾಗಿಲ್ಲ, ನಿನ್ನ ಆಟವನ್ನು ಚೆನ್ನಾಗಿ ಆಡು ಅಂಥೇಳಿ ಕಿವಿ ಮಾತನ್ನು ಹೇಳಿದ್ದಾರೆ. ಇನ್ನು ಸಂಗೀತ ಅವರ ಅಣ್ಣ ಸಂಗೀತಾಗೆ ಅಣ್ಣ ಬಂದಿದ್ದಾನೆ ಅಂಥೇಳಿ ಸ್ವಲ್ಪ ಅಳು ಅಂತ ಹೇಳಿ ರೇಗಿಸಿದ್ದಾರೆ. ಸಂಗೀತ ಅಣ್ಣ ಬಂದ ಕೂಡಲೇ ವಿನಯ್ ಗೌಡ, ತುಕಾಲಿ, ಸಂತು, ಮೈಕಲ್ ಅವರು ಒಂದು ಕಡೆ ಕೂತಿದ್ರು. ಅವರು ಆ ಜಾಗದಿಂದ ಎದ್ದಿರಲಿಲ್ಲ. ನಿನ್ನ ಫೀಲಿಂಗ್ಸ್ ಏನು ಅಂತ ಗೊತ್ತಾಗ್ತಿದೆ ನನಗೆ, ಸಂಗೀತ ಅಣ್ಣ ಬಂದಿದ್ದಾರೆ ಅಂತ ನೀನು ಇಲ್ಲೇ ಇದೆಯಾ ಅಲ್ವಾ? ಅದೇ ಕೂಡ ನಾನು ಮಾಡ್ತಿದ್ದೀನಿ, ನಾನು ಕೂಡ ಹೀಗೆ ಕೂತಿದ್ದೀನಿ, ಮೈಕಲ್ ಕೂಡ ಹಾಗೆ ಮಾಡ್ತಿದ್ದಾರೆ ಅಂತೇಳಿ ವಿನಯ್ಗೆ ತುಕಾಲಿ ಹೇಳಿದ್ದಾರೆ. ಸಂಗೀತ ಕಣ್ಣಿಗೆ ಏಟಾಗಿದ್ರ ಹಿಂದೆ ವಿನಯ್ ತಂಡದ ಹಾವಳಿ ಇತ್ತು. ಈಗ ಮನೆಯವರಿಗೆ ಮುಖ ತೋರಿಸಲಾಗದೆ ಕುಳಿತಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.